ಅಂತೂ ಇಂತೂ ವಿಧಾನಸಭೆ ಎಲೆಕ್ಷನ್ ಶಾಂತಿಯುತವಾಗಿ ಮುಗಿತು. ಇನ್ನೇನು ನಾಡಿದ್ದು ಹೈ ವೋಲ್ಟೇಜ್ ಚುನಾವಣೆಯ ಫಲಿತಾಂಶ ಕೂಡ ಹೊರಬೀಳುತ್ತೆ. ಇತ್ತ ಪ್ರಚಾರದಿಂದ ಸುಸ್ತಾದ ಜನಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರು ಫುಲ್ ರಿಲ್ಯಾಕ್ಸ್ ಮಾಡಲಿದ್ದಾರೆ. ಆದರೆ ಇಲ್ಲೊಂದು ಕ್ಷೇತ್ರದಲ್ಲಿ ಮಾತ್ರ ಮತದಾನದಲ್ಲಿ ಮೋಸ ಆಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಡು ರಸ್ತೆಯಲ್ಲೇ ಸಿಕ್ತು 180ಕ್ಕೂ ಹೆಚ್ಚು ವೋಟರ್ ಐಡಿ. ಮತ್ತೊಮ್ಮೆ ಎಲೆಕ್ಷನ್ ನಡೆಸುವಂತೆ ನಾಗರಿಕರ ಬಿಗಿಪಟ್ಟು. ಈ ಪರಿ ರಸ್ತೆಯಲ್ಲೆಲ್ಲ ಚೆಲ್ಲಾಡಿರುವ ವೋಟರ್ ಐಡಿಗಳನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಯಾರಿಗಾದರೂ ಅಕ್ರಮಗಳ ವಾಸನೆ ಬಡಿಯದೇ ಇರೋದು. ದಾಸರಹಳ್ಳಿ KHB ಹೌಸಿಂಗ್ ಬೋರ್ಡ್ ಬಳಿ 180ಕ್ಕೂ ಹೆಚ್ಚು ಅಸಲಿ ವೋಟರ್ ಐಡಿ ಕಾರ್ಡ್ಗಳು ಸಿಕ್ಕಿವೆ. ಉತ್ತರ ಭಾರತದ ಜನರನ್ನ ಕರೆಸಿಕೊಂಡು ಅಕ್ರಮವಾಗಿ ಮತದಾನ ಮಾಡಿಸಿದ್ದಾರೆ ಅಂತ ಅನುಮಾನ ಕೂಡ ಎದುರಾಗಿದೆ. ಅಲ್ಲದೆ ನಡುರಸ್ತೆಯಲ್ಲಿ 100,000+ ಐಡಿ ಕಾರ್ಡ್ಗಳನ್ನು ನೋಡಿದ ಜನರು ಸಹಜವಾಗಿಯೇ ಮತದಾನದಲ್ಲಿ ಅಕ್ರಮ ನಡೆದಿದೆ ಎಂದು ಆಕ್ರೋಶಗೊಂಡಿದ್ದಾರೆ. ಸರ್ಕಾರದಿಂದ ನಮ್ಮನೆ ಮೂಡ್ಲು ಪಳೆ ಇರೋದು ಖಾಲಿ ಹೋಗ್ತಾ ಇದೆ. ಅವಾಗ ನನಗೆ ಇದು ಸುಮಾರು 4 ಕಟ್ಟಲ್ಲಿ ನನಗೆ ಕಾಣಿಸ್ತು, ಒಂದು ಕವರ್ ಇತ್ತು, ಕವರಲ್ಲಿ ಕಾಣಿಸ್ದು. ನಾನು ಓದೋನು ಮತ್ತೆ ಗಾಡಿ ತಿರುಗಿಸ್ಕೊಂಡು ಬಂದು ಏನು ಅಂತೇಳಿ ನೋಡ್ಲಾಗಿ ಬರೀ ಐ ಡಿ ಕಾರ್ಡ್ ಬಿದ್ದಿದೆ. ಸುಮಾರು 160-180 ಐ ಡಿ ಕಾರ್ಡ್ ಇದೆ ಇದರೊಳಗಡೆ. ನಿನ್ನೆ ಇನ್ನೂ ವೋಟರ್ ಐ ಡಿ ಎಲೆಕ್ಷನ್ ಆಗಿದೆ, ಕರ್ನಾಟಕ ರಾಜ್ಯದ ಎಲೆಕ್ಷನ್ ಆಗಿದೆ. ಶಿವನಗರ ಮತ್ತು ರಾಜಾಜಿನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವೋಟರ್ ಕಾರ್ಡ್ ಮಾತ್ರ ಇದೆ ಇಲ್ಲಿ, ಸುಮಾರು ಒಂದು 180 ವೋಟರ್. ಬೆಳಗಿನ ಜಾವ ಕ್ಯಾಬ್ ಡ್ರೈವರ್ ಬರುತ್ತಿದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಈ ವೋಟರ್ ಐಡಿಗಳು ಕಣ್ಣಿಗೆ ಬಿದ್ದಿವೆ. ಇಲ್ಲಿ ಸಿಕ್ಕಿರುವ ವೋಟರ್ ಐಡಿಗಳು ಎಲ್ಲವೂ ಅಸಲಿಯೇ ಆಗಿದ್ದು, ಕೆಲವೊಂದು ಕಾರ್ಡ್ಗಳು ಬಿಟ್ಟರೆ ಉಳಿದೆಲ್ಲವೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದೆ. ಹೀಗಾಗಿ ನಮ್ಮ ಕ್ಷೇತ್ರದಲ್ಲಿ ನಡೆದ ಮತದಾನದಲ್ಲಿ ಅಕ್ರಮ ನಡೆದಿದೆ. ಇದರಿಂದ ಮತ್ತೊಮ್ಮೆ ಎಲೆಕ್ಷನ್ ನಡೆಯಬೇಕೆಂದು ಸಾರ್ವಜನಿಕರು ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆ ವ್ಯಕ್ತಿ ಏನಿಗೆ ತಗೊಂಡೋಗಿದ್ದ, ಏನಿಗೆ ಇಷ್ಟು ಕಲೆಕ್ಟ್ ಮಾಡಿದ್ದ, ಯಾರಿಗೋ ಒಬ್ಬಂಗೆ ಒಳ್ಳೇದಾಗದೇ ಇದ್ರು ಪರವಾಗಿಲ್ಲ, ಕೆಟ್ಟದಾಗದೇ ಇದ್ರು ಸರ್. ಒರಿಜಿನಲ್ ಒರಿಜಿನಲ್ ಇಲ್ಲದೆ ಇದ್ರೆ ಇದು ಯಾವ್ದು ಶೈನಿಂಗ್ ಬರಲ್ಲ, ಶೈನಿಂಗ್ ಬರ್ತಾ ಇದೆ. ಇನ್ನು ರಸ್ತೆಯಲ್ಲಿ ಸಿಕ್ಕಿರುವ ವೋಟರ್ ಐಡಿಗಳು ನಿಜಕ್ಕೂ ಅಕ್ರಮಕ್ಕೆ ಸಾಕ್ಷಿಯಾಗಿದ್ದವ ಅಥವಾ ಬೇಕು ಅಂತ ವಿವಾದ ಸೃಷ್ಟಿಸಲು ಈ ರೀತಿ ಮಾಡಿದ್ದಾರ ಅನ್ನೋದ್ರ ಬಗ್ಗೆ ತನಿಖೆ ನಡೆಯಬೇಕಿದೆ. ಸದ್ಯ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆದಷ್ಟು ಬೇಗ ಸತ್ಯಾಂಶಗಳು ಹೊರಬೀಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಪ್ರತಾಪ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, TV5.